ಸೆಪ್ಟೆಂಬರ್ ಹನ್ನೊಂದು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು ಲೋಕ ಹದಿನಾಲ್ಕು ಇಪ್ಪತ್ತೇಳು ಅನಾನುಕೂಲ ಕಾಲದಲ್ಲಿಯೂ ತಂದೆಯ ಚಿತ್ತವನ್ನು ನೆರವೇರಿಸುವುದು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಅನುಗುಣವಾಗಿದೆ ಈ ಮಾರ್ಗದಲ್ಲಿ ಕರ್ತನು ನಡೆದಾಗ ಜನರು ಆತನನ್ನು ದ್ವೇಷಿಸಿ ವೈರಿಗಳಾದದ್ದಲ್ಲದೆ ಹೊಟ್ಟೆ ಕಿಚ್ಚುಪಟ್ಟು ಆತನನ್ನು ಹಿಂಸೆಗೆ ಒಳಪಡಿಸಿದರು ಇವರು ತಮ್ಮನ್ನು ತಾವು ದೇವಜನರೆಂದು ತಿಳಿದಿದ್ದರು ಆದರೆ ಕರ್ತನು ಅವರ ಹೃದಯಗಳನ್ನು ತಿಳಿದವನಾಗಿದ್ದು ಅವರನ್ನು ಕುರಿತು ನಿಮ್ಮ ತಂದೆ ಸೈತಾನನು ಎಂಬುದಾಗಿ ಹೇಳಿದನು ಹೀಗಿರುವಲ್ಲಿ ನಾವು ಕರ್ತನು ನಡೆದ ದಾರಿಯಲ್ಲಿ ನಡೆಯುತ್ತಿರುವುದರಿಂದ ನಾವು ಹೊರುವ ಶಿಲುಬೆ ಆತನಿಗಾದ ಹಾಗೆಯೇ ನಮಗೂ ಆಗುವುದು ಅದೇನೆಂದರೆ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ವಿರೋಧವಾಗುವುದು ಹಾಗೂ ಆತನಿಗಾಗಿ ಸೇವೆ ಮಾಡುವಾಗ ವಿರೋಧವಾಗುವುದು ಕರ್ತನು ನಮಗೆ ನಿರ್ದೇಶಿಸಿದ ಪ್ರಕಾರ ನಿಮ್ಮ ಬೆಳಕು ಪ್ರಕಾಶಿಸಲಿ ಎಂಬುದನ್ನೂ ವಿರೋಧಿಸುವರು